ಗಂಭೀರ ಸರಣಿ ಆರೋಪಗಳು ಮೋದಿ ಸರ್ಕಾರದ ವಿರುದ್ಧ ಅಲ್ಲದೆ ಬೇರೆ ಸರ್ಕಾರದ ವಿರುದ್ಧ ಏನಾದರೂ ಬಂದಿದ್ರೆ ಇಷ್ಟೊತ್ತಿಗಾಗಲೇ ಏನಾಗಿರ್ತಾ ಇತ್ತು? ಇಡೀ ದೇಶದ ಆರ್ಥಿಕತೆ ಮೇಲಾಗುವಂತಹ ಪರಿಣಾಮವನ್ನ ನಿರ್ಲಕ್ಷಿಸಿ ಒಬ್ಬ ವ್ಯಕ್ತಿಯ ರಕ್ಷಣೆ ಯಾಕಾಗ್ತಾ ಇದೆ? ಸೆಬಿ ಮುಖ್ಯಸ್ಥೆ ಮೇಲಿನ ಹೊಸ ಆರೋಪಗಳೇನು? ಸೆಬಿ ಮುಖ್ಯಸ್ಥರನ್ನ ಪ್ರಧಾನಿ ಮೋದಿ ರಕ್ಷಿಸ್ತಾ ಇರೋದು ಯಾಕೆ? ಸೆಬಿ ಅಧಿಕಾರಿಗಳು ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ? ಅವರೊಂದಿಗೆ ಅನುಚಿತವಾಗಿ ವರ್ತಿಸ್ತಾ ಇರೋರು ಯಾರು? ಸೆಬಿ ನೌಕರರು ಸೆಬಿ ಪತ್ರಿಕಾ ಪ್ರಕಟಣೆಯನ್ನ ಯಾಕೆ ನಿರಾಕರಿಸ್ತಾ ಇದ್ದಾರೆ? ಕಾಂಗ್ರೆಸ್ನ ಆರೋಪದ ಬಗ್ಗೆ ಐಸಿಐಸಿಐಯನ್ನ ಯಾಕೆ ಇನ್ನೂ ಪ್ರಶ್ನೆ ಮಾಡಿಲ್ಲ? ಇದೆಲ್ಲದರಲ್ಲಿ ಅಜಿತ್ ಡೋವಲ್ ಮಗನ ಪಾತ್ರ ಏನು? ನಿನ್ನೆ ಸೆಬಿಯಲ್ಲಿ ಆಗಿರುವಂತಹ ಪ್ರಮುಖ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಈ ಎಲ್ಲಾ ಪ್ರಶ್ನೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿಬಿಡಿ. ಈ ವಿಡಿಯೋವನ್ನು ತಪ್ಪದೆ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಬಂಧು ಮಿತ್ರರಿಗೆ ಇದರ ಲಿಂಕ್ ಅನ್ನು ವಾಟ್ಸ್ಆಪ್ ಮಾಡೋದಿಕ್ ಮರಿಬೇಡಿ. ಈಗ ವಿಷಯಕ್ಕೆ ಬರೋಣ. ಸೆಬಿ ಮುಖ್ಯಸ್ಥೆ ಮಾಧವಿ ಬುಚ್ ವಿರುದ್ಧ ಹೊಸ ಆರೋಪಗಳು ಕೇಳಿಬಂದಿವೆ. ಐಸಿಐಸಿಐನಲ್ಲಿ ಕೆಲಸ ಮಾಡುವಾಗ ಮಾಧವಿ ಬುಚ್ ಸಿಂಗಾಪುರದ ಸಂಸ್ಥೆಯೊಂದಿಗೆ ಸಹಸಂಬಂಧ ಹೊಂದಿದ್ರು ಅಂತ ಮಿಂಟ್ ಪತ್ರಿಕೆ ವರದಿ ಮಾಡಿದೆ. ಒಬ್ರು ಎರಡು ಕಂಪನಿಗಳಲ್ಲಿ ಏಕಕಾಲದಲ್ಲಿ ಹೇಗೆ ಕೆಲಸ ಮಾಡೋದಿಕ್ ಸಾಧ್ಯ? ಇದಿಷ್ಟ ಅಲ್ಲ, ಮುಂಬೈನ ಸೆಬಿ ಕೇಂದ್ರ ಕಚೇರಿಯಲ್ಲಿ ಉದ್ಯೋಗಿಗಳು ಗುರುವಾರ ಮೌನ ಪ್ರತಿಭಟನೆ ನಡೆಸಿದ್ರು. ಸೆಬಿ ಮುಖ್ಯಸ್ಥೆ ಬಗ್ಗೆ ಅಧಿಕಾರಿಗಳ ಆಕ್ರೋಶ ಈ ರೀತಿ ಬಹಿರಂಗವಾಗಿಯೇ ವ್ಯಕ್ತವಾಗ್ತಾ ಇರೋದ್ರ ನಡುವೆಯೂ ಸರ್ಕಾರ ಆಕೆಯ ರಕ್ಷಣೆಗೆ ಯಾಕೆ ನಿಂತಿದೆ? ನಿಜವಾಗಿ ಕಾಡುವಂತ ಪ್ರಶ್ನೆ ಏನಂದ್ರೆ, ಯಾಕೆ ಮೋದಿ ಸರ್ಕಾರ ಸೆಬಿ ಮುಖ್ಯಸ್ಥೆಯನ್ನ ರಕ್ಷಣೆ ಮಾಡ್ತಾ ಇದೆ ಅನ್ನೋದು. ಅದ್ರಲ್ಲಿ ಒಂದು ತಮಾಷೆ ಏನಂದ್ರೆ, ಆರೋಪಗಳಿರೋದು ಸೆಬಿ ಮುಖ್ಯಸ್ಥೆಯ ವಿರುದ್ಧ, ಆದ್ರೆ ಸ್ಪಷ್ಟನೆ ಬರ್ತಾ ಇರೋದು ಇನ್ಯಾರ್ದೋ ಕಡೆಯಿಂದ. ಮಾಧವಿ ಬುಚ್ ಕಡೆಯಿಂದ ಉತ್ತರನೆ ಬರ್ತಾ ಇಲ್ಲ. ಈ ವಿಚಾರವನ್ನ ಎತ್ತಿ ಕಾಂಗ್ರೆಸ್ ಸೆಪ್ಟೆಂಬರ್ 3 ಸುದ್ದಿಗೋಷ್ಠಿಯನ್ನ ನಡೆಸಿತ್ತು. ಮಾಧವಿ ಬುಚ್ ಪ್ರಕರಣದಲ್ಲಿ ಈವರೆಗೆ ಕಾಂಗ್ರೆಸ್ 3 ಸುದ್ದಿಗೋಷ್ಠಿಗಳನ್ನ ನಡೆಸಿದೆ. ಇಷ್ಟೆಲ್ಲಾ ಆರೋಪಗಳು ತಮ್ಮ ವಿರುದ್ಧ ಇದ್ರು, ಮಾಧವಿ ಬುಚ್ ಮಾತ್ರ ಯಾರೇ ಕೂಗಾಡ್ಲಿ ಅನ್ನುವಂತ ಧೋರಣೆಯೊಂದಿಗೆ ಎಲ್ಲವನ್ನ ಕಡೆಗಣಿಸ್ತಾ ಇದ್ದಾರೆ. ಇದೆಲ್ಲದಕ್ಕೂ ಕಾರಣ, ಮೋದಿ ಸರ್ಕಾರದಲ್ಲಿ ಆಕೆಗಿಂತ ಪ್ರಭಾವಶಾಲಿ ಬಹುಶಃ ಮತ್ತೊಬ್ಬರು ಇಲ್ಲ ಅನ್ನೋದು. 2011 2013 ಅವಧಿಯಲ್ಲಿ ಐಸಿಐಸಿಐ ಬ್ಯಾಂಕ್ನಲ್ಲಿ ಕೆಲಸ ಮಾಡುತ್ತಿದ್ದಂತ ಸಮಯದಲ್ಲಿನೇ ಮಾಧವಿ ಬುಚ್ ಗ್ರೇಟರ್ ಪೆಸಿಫಿಕ್ ಕ್ಯಾಪಿಟಲ್ ಹೆಸರಿನ ಸಿಂಗಾಪುರ ಮೂಲದ ಒಂದು ಖಾಸಗಿ ಇಕ್ವಿಟ್ ಸಂಸ್ಥೆಯಲ್ಲೂ ಕೂಡ ಕೆಲಸದಲ್ಲಿದ್ರು. ಈ ವಿಚಾರವನ್ನ ಮಿಂಟ್ ತನ್ನ ವರದಿಯಲ್ಲಿ ಬಯಲಿಗೆಳೆದಿದೆ. ಈ ನಡುವೆನೆ ಸೆಬಿ ಮುಖ್ಯಸ್ಥೆಯ ವಿರುದ್ಧ ಅವ್ರ ಕಿರಿಯ ಅಧಿಕಾರಿಗಳೇ ಪ್ರತಿಭಟನೆಗಿಳಿದಿರೋದು ಯಾಕೆ? ಪ್ರತಿಭಟನೆಯನ್ನ ಮೋದಿ ಸರ್ಕಾರ ಹೇಗೆಲ್ಲ ಹತ್ತಿಕ್ತಾ ಇದೆ ಅನ್ನೋದು ಗೊತ್ತಿದ್ರೂ ಕೂಡ ಸೆಬಿ ಅಧಿಕಾರಿಗಳು ಮುಖ್ಯಸ್ಥೆಯ ವಿರುದ್ಧ ಮೌನ ಪ್ರತಿಭಟನೆಗಿಳಿದಿರೋದು ಸಣ್ಣ ಸಂಗತಿಯಲ್ಲ. ಯಾಕೆ ಸೆಬಿ ಉದ್ಯೋಗಿಗಳು ಪ್ರತಿಭಟನೆಗಿಳಿದಿದ್ದಾರೆ? ಸೆಬಿಯಲ್ಲಿ ವೃತ್ತಿಪರವಲ್ಲದ ಕೆಲಸದ ಸಂಸ್ಕೃತಿ ಇದೆ ಅಂತ ಆರೋಪ ಮಾಡಿ ಹಣಕಾಸು ಸಚಿವಾಲಯಕ್ಕೆ ಉದ್ಯೋಗಿಗಳು ಪತ್ರ ಬರೆದಿದ್ರು. ಇದರ ಬಗ್ಗೆ ಇತ್ತೀಚಿನ ಪತ್ರಿಕಾ ಪ್ರಕಟಣೆಯಲ್ಲಿ ಸ್ಪಷ್ಟನೆ ನೀಡಿದಂತಹ ಸೆಬಿ, ಬಾಹ್ಯ ಶಕ್ತಿಗಳು ಉದ್ಯೋಗಿಗಳ ದಾರಿ ತಪ್ಪಿಸಿವೆ ಅಂತ ಕಿಡಿಕಾರಿದೆ. ಈ ಪತ್ರಿಕಾ ಪ್ರಕಟಣೆ ವಿರುದ್ಧ ಉದ್ಯೋಗಿಗಳು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಗುರುವಾರ ಉದ್ಯೋಗಿಗಳು ಕೆಲ ಗಂಟೆಗಳವರೆಗೆ ಪ್ರತಿಭಟನೆಯನ್ನು ನಡೆಸಿ ನಂತರ ತಮ್ಮ ಕೆಲಸಕ್ಕೆ ಮರಳಿದ್ದಾರೆ. ಕಚೇರಿಯಲ್ಲಿ ವೃತ್ತಿಪರವಲ್ಲದ ಕೆಲಸದ ಸಂಸ್ಕೃತಿ ಇದೆ ಅನ್ನುವಂಥ ಆರೋಪದಲ್ಲಿ ಹುರುಳಿಲ್ಲ ಅಂತ ಸೆಬಿ ಬುಧವಾರ ಹೇಳಿತ್ತು. ಈ ಪತ್ರಿಕಾ ಪ್ರಕಟಣೆಗೆ ವಿರೋಧ ವ್ಯಕ್ತಪಡಿಸೋದಿಕ್ಕೆ ಮತ್ತು ಒಗ್ಗಟ್ಟನ್ನು ಪ್ರದರ್ಶಿಸುವಂತಹ ಉದ್ದೇಶದಿಂದ ಗುರುವಾರ ಸೆಬಿ ಉದ್ಯೋಗಿಗಳು ಪ್ರತಿಭಟನೆಯನ್ನು ನಡೆಸಿದರು. ಪತ್ರಿಕಾ ಪ್ರಕಟಣೆ ಹಿಂತೆಗೆದುಕೊಳ್ಳಬೇಕು ಹಾಗೂ ಸೆಬಿ ಉದ್ಯೋಗಿಗಳ ವಿರುದ್ಧ ಸುಳ್ಳನ್ನು ಹರಿಬಿಟ್ಟಿರುವಂತಹ ಸೆಬಿ ಅಧ್ಯಕ್ಷೆ ಈ ತಕ್ಷಣವೇ ರಾಜೀನಾಮೆಯನ್ನು ನೀಡಬೇಕು ಅಂತ ಆ ಸಂದೇಶದಲ್ಲಿ ಆಗ್ರಹಿಸಲಾಗಿತ್ತು. ಹಣಕಾಸು ಸಚಿವಾಲಯಕ್ಕೆ ಕಳೆದ ತಿಂಗಳು ಪತ್ರ ಬರೆದಿದ್ದಂತಹ ಸೆಬಿ ಉದ್ಯೋಗಿಗಳು ನಿಯಂತ್ರಣ ಸಂಸ್ಥೆಯಲ್ಲಿ ಅಗಾಧ ಒತ್ತಡ ಇದ್ದು ಇದರ ಪರಿಣಾಮ ಕೆಲಸದ ವಾತಾವರಣ ಪೂರ್ತಿ ಹದಗೆಟ್ಟಿರೋದಾಗಿ ದೂರಿದ್ರು. ಪ್ರತಿಭಟನಾ ನಿರತ ನೌಕರರು ಹಿಡಿದುಕೊಂಡಿದ್ದಂತಹ ಕರಪತ್ರಗಳಲ್ಲಿ ಮಾಧವಿ ಬುಚ್ ರಾಜೀನಾಮೆಗೆ ಒತ್ತಾಯ ಮಾಡಲಾಗಿತ್ತು. ಮಿಂಟ್ ವರದಿಯನ್ನ ಗಮನಿಸಿದ್ರೆ ಮಾಧವಿ ಬುಚ್ ಮೇಲೆ ಅನುಮಾನ ಬರದೇ ಇರೋದಿಲ್ಲ. ಐಸಿಐಸಿಐ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಿದ್ದಂತ ಹೊತ್ತಿನಲ್ಲಿಯೇ ಅವರು ಸಿಂಗಾಪುರದ ಇಕ್ವಿಟಿ ಕಂಪನಿಯೊಂದಕ್ಕೆ ಕೆಲಸ ಮಾಡ್ತಾ ಇದ್ರು ಅನ್ನೋದನ್ನ ಪುರಾವೆ ಸಹಿತ ಮಿಂಟ್ ವರದಿ ಮಾಡಿದೆ. ಹೇಗೆ ಒಬ್ಬ ವ್ಯಕ್ತಿ ಏಕಕಾಲದಲ್ಲಿ ಎರಡೆರಡು ಕಂಪನಿಗಳಲ್ಲಿ ಕೆಲಸ ಮಾಡೋದಿಕ್ ಸಾಧ್ಯ ಅನ್ನುವಂಥ ಪ್ರಶ್ನೆಯನ್ನ ಆ ಒಂದು ವರದಿ ಎತ್ತಿದೆ. ಕಾಂಗ್ರೆಸ್ನ ಪ್ರವೀಣ್ ಚಕ್ರವರ್ತಿ ಕೂಡ ಇದೇ ಪ್ರಶ್ನೆಯನ್ನ ಎತ್ತಿದ್ದಾರೆ. ಮಾಧವಿ ಬುಚ್ ಏಕಕಾಲದಲ್ಲಿ ಎರಡು ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ್ದಾರೆ. ಐಸಿಐಸಿಐನಲ್ಲಿ ಇದ್ದಾಗಲೇ ಅವರು ಗ್ರೇಟರ್ ಪೆಸಿಫಿಕ್ ಕ್ಯಾಪಿಟಲ್ ಅನ್ನುವಂಥ ಖಾಸಗಿ ಇಕ್ವಿಟಿ ಕಂಪನಿಯಲ್ಲಿ ಉದ್ಯೋಗಿ ಆಗಿದ್ರು. ಅಜಿತ್ ದೋವಲ್ ಪುತ್ರ ಶೌರ್ಯ ದೋವಲ್ ಅವರು ನಾಯಕತ್ವ ತಂಡದ ಸದಸ್ಯರಾಗಿರುವಂತಹ ಕಂಪನಿ ಅದಾಗಿದೆ ಅನ್ನೋದ್ರ ಕಡೆಗೆ ಪ್ರವೀಣ್ ಚಕ್ರವರ್ತಿ ಗಮನ ಸೆಳೆದಿದ್ದಾರೆ. ಸೆಬಿ ಮುಖ್ಯಸ್ಥೆ ವಿರುದ್ಧದ ಆರೋಪಗಳ ವಿಚಾರವಾಗಿ ನಿಷ್ಪಕ್ಷ ಮತ್ತು ವಸ್ತುನಿಷ್ಠ ತನಿಖೆಯನ್ನು ನಡೆಸೋದಿಕ್ಕೆ ಯಾಕೆ ಸರ್ಕಾರಕ್ಕೆ ಹಿಂಜರಿಕೆ ಅಂತ ಪ್ರವೀಣ್ ಚಕ್ರವರ್ತಿ ಪ್ರಶ್ನೆ ಮಾಡಿದ್ದಾರೆ. ಮಂತ್ರಿಗಳು ಸೇರಿದಂತೆ ಬಿಜೆಪಿ ಮಾಧವಿ ಬುಚ್ ರಕ್ಷಣೆಗೆ ನಿಂತಿದೆ ಅನ್ನೋದು ಅವರ ಆರೋಪ ಆಗಿದೆ.
ಇಂಡಿಯನ್ ವೆಂಚರ್ ಅಂಡ್ ಅಲ್ಟರ್ನೇಟ್ ಕ್ಯಾಪಿಟಲ್ ಅಸೋಸಿಯೇಷನ್ ಕೂಡ ಮಾಧವಿ ಬುಚ್ ರಕ್ಷಣೆಗೆ ನಿಲ್ಲುವಂತಹ ಯತ್ನ ಮಾಡಿದೆ. ಈ ರೀತಿ ಇಡೀ ಸರ್ಕಾರ ಹಾಗೂ ವ್ಯವಸ್ಥೆ ಆರೋಪ ಎದುರಿಸ್ತಾ ಇರುವಂತಹ ಮಾಧವಿ ಬುಚ್ ರಕ್ಷಣೆಗೆ ನಿಲ್ಲೋದು ಏನನ್ನ ಸೂಚಿಸುತ್ತೆ? ಕಾಂಗ್ರೆಸ್ ಆರೋಪದ ಬಳಿಕ ICICI ಬ್ಯಾಂಕ್ ಸ್ಪಷ್ಟನೆಯನ್ನ ನೀಡಿ ಆರೋಪವನ್ನ ನಿರಾಕರಿಸಿತು. ಆದ್ರೆ ಮಾಧವಿ ಬುಚ್ ಕಡೆಯಿಂದ ಮಾತ್ರ ಯಾವ ಸ್ಪಷ್ಟನೆಯೂ ಬರಲಿಲ್ಲ. ಚಂದಾ ಕೊಚ್ಚರ್ ವಿರುದ್ಧ ಆರೋಪ ಕೇಳಿಬಂದಾಗ ತಕ್ಷಣವೇ ಸಮಿತಿ ರಚಿಸಿ ಕ್ರಮ ಕೈಗೊಂಡಿದ್ದಂತಹ ಅದೇ ICICI ಬ್ಯಾಂಕ್ ಮಾಧವಿ ಬುಚ್ ವಿಚಾರದಲ್ಲಿ ಯಾಕೆ ಅಂಥದೇ ಕ್ರಮ ಮುಂದಾಗ್ತಾ ಇಲ್ಲ ಅಂತ ಪ್ರವೀಣ್ ಚಕ್ರವರ್ತಿ ಪ್ರಶ್ನೆ ಮಾಡಿದ್ದಾರೆ. ಪ್ರವೀಣ್ ಚಕ್ರವರ್ತಿಗೂ ಮೊದಲು ಕಾಂಗ್ರೆಸ್ನ ಪವನ್ ಖೇರಾ ಎರಡೆರಡು ಸುದ್ದಿಗೋಷ್ಠಿಗಳನ್ನು ನಡೆಸಿದ್ರು. ಅವ್ರ ಪ್ರಶ್ನೆಗಳಿಗೆ ಈವರೆಗೂ ಮಾಧವಿ ಬುಚ್ ಅವರಿಂದ ಉತ್ತರ ಬಂದಿಲ್ಲ. ಇಷ್ಟೆಲ್ಲ ಆರೋಪಗಳು ಕೇಳ್ಬರ್ತಾ ಇರುವಾಗ ತನಿಖೆ ನಡಿಬೇಕು ಅನ್ನೋದು ಸಾಮಾನ್ಯವಾಗಿ ಎಲ್ಲರೂ ಅಪೇಕ್ಷಿಸುವಂತ ಸಂಗತಿ. ಆದ್ರೆ ಮಾಧವಿ ಬುಚ್ ವಿರುದ್ಧ ತನಿಖೆ ಆಗ್ತಾ ಇಲ್ಲ. ಕನಿಷ್ಠ ಮಾಧವಿ ಬುಚ್ ಅವರ ರಾಜೀನಾಮೆಯನ್ನು ಪಡೀತಿಲ್ಲ ಯಾಕೆ? ನಾ ಖಾವುಂಗ ನಾ ಖಾನೆ ದುಂಗ ಅಂತ ಹೇಳಿ ಜನರನ್ನ ಮರಳು ಮಾಡುವವರು, ಈ ಪರಿ ಗಂಭೀರ ಭ್ರಷ್ಟಾಚಾರ ಆರೋಪ ಎದುರಿಸ್ತಾ ಇರೋರನ್ನ ರಕ್ಷಣೆ ಮಾಡ್ತಾ ಇರೋದು ಯಾತಕ್ಕಾಗಿ? ಮಾಧವಿ ಬುಚ್ ವಿರುದ್ಧ ಗಂಭೀರ ಆರೋಪಗಳು ಬಂದಾಗ ಆಕೆಯ ರಾಜೀನಾಮೆಯನ್ನು ಪಡೆದು ಅಥವಾ ವಜಾ ಮಾಡಿ ತನಿಖೆಗೆ ಆದೇಶ ನೀಡಿದ್ರೆ ಮೋದಿ ಸರ್ಕಾರಕ್ಕೆ ಏನ್ ನಷ್ಟ ಇದೆ? ಒಂದಲ್ಲ ಎರಡಲ್ಲ ಸರಣಿ ಗಂಭೀರ ಆರೋಪಗಳು ಬಂದಿವೆ. ದೇಶದ ಅತ್ಯುನ್ನತ ಷೇರ್ ಮಾರುಕಟ್ಟೆ ನಿಯಂತ್ರಕ ಸಂಸ್ಥೆ ಮುಖ್ಯಸ್ಥೆ ಆಕೆ. ಆಕೆಯಿಂದಾಗಿ ಪ್ರತಿಷ್ಠಿತ ಸಂಸ್ಥೆ ವಿಶ್ವಾರ್ಹತೆ ಮೇಲೆ ಪ್ರಶ್ನೆ ಎದ್ದಿದೆ. ಕೋಟ್ಯಾಂತರ ಜನರು ತಮ್ಮ ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನ ಹೂಡಿರುವಂತಹ ಷೇರ್ ಮಾರುಕಟ್ಟೆ ಅದು. ಅದನ್ನ ಒಂದಿಷ್ಟು ಕಪ್ಪು ಚುಕ್ಕೆ ಬಾರದ ಹಾಗೆ ಜತನದಿಂದ ಕಾಪಾಡೋದು ಸರ್ಕಾರದ ಜವಾಬ್ದಾರಿಯಾಗಿದೆ. ಆದ್ರೂ ಇಡೀ ವ್ಯವಸ್ಥೆ, ಒಂದು ದೊಡ್ಡ ಸಂಸ್ಥೆ, ಇಡೀ ದೇಶದ ಆರ್ಥಿಕತೆ ಮೇಲಾಗುವಂತಹ ಪರಿಣಾಮಗಳನ್ನ ನಿರ್ಲಕ್ಷಿಸಿ ಒಬ್ಬ ವ್ಯಕ್ತಿಯನ್ನ ರಕ್ಷಣೆ ಮಾಡುವಂತಹ ಕೆಲಸ ಯಾಕೆ ಆಗ್ತಾ ಇದೆ? ಮೋದಿ ಸರ್ಕಾರದ ಈ ನಿಗೂಢ ಮೌನದ ಹಿಂದಿನ ಮರ್ಮ ಏನಿರಬಹುದು? ಇದ್ರ ಹಿಂದಿರುವಂತಹ ಮೋದಿ ಸರ್ಕಾರದ ರಾಜಕೀಯ ಅನಿವಾರ್ಯತೆ ಎಂಥದ್ದು? ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ.